This like vlogging style, but reason for this, because whenever I try to make a video on daytime, what happens? So that is why I'm doing this in the backyard of my house. So this is little bit different from normal video, but anyway, but you would know topic and until then, one of my subscribers asked me this question, and until then, ಯಾಕೆ ಸೋನಿ ಮೊಬೈಲಲ್ಲಿ ನಿಮಗೆ ಹೆಚ್ಚಿನದಾಗಿ 21:9 ಆಸ್ಪೆಕ್ಟ್ ರೇಷ್ಯೋ ಇರುವಂಥ ಸ್ಕ್ರೀನ್ ಇರುವಂಥ ಫೋನ್ ಸಿಗುತ್ತೆ, ಯಾಕೆ ಅವರು ಆ ಥರದ ಫೋನ್ ಬಿಲ್ಡ್ ಮಾಡ್ತಾರೆ. ಬಟ್ ನಾರ್ಮಲಾಗಿ ಯಾವುದೇ ಒಪ್ಪೋ ರಿಯಲ್ಮಿ ಯಾವುದಾದ್ರೂ ಕೂಡ ನಿಮಗೆ 16:5 ಆಸ್ಪೆಕ್ಟ್ ನೈನ್ ರೇಷ್ಯೋ ಇರುವಂಥ ಫೋನನ್ನು ನೀವು ನೋಡ್ಬೋದು. ಬರೀ ಒಪ್ಪೋ ವ್ಯೂ ಒಂದೆಲ್ಲ ಆಲ್ಮೋಸ್ಟ್ 99% ಎಲ್ಲ ಫೋನ್ಗಳು ಕೂಡ ಅದೇ ಆಸ್ಪೆಕ್ಟ್ ರೇಷ್ಯೋದಲ್ಲಿ ಇರುತ್ತೆ. ಬಟ್ ಯಾಕೆ ಸೋನಿ ಮಾತ್ರ ಆ ರೀತಿಯಂಥ ಬೇರೆ ಆಸ್ಪೆಕ್ಟ್ ರೇಷ್ಯೋನ ಯೂಸ್ ಮಾಡುತ್ತೆ ಅಂತೇಳಿ. ಸೊ ಅದಕ್ಕೂ ಮೊದಲು ಏನಂತಂದರೆ, ಈ 21:9 ಆಸ್ಪೆಕ್ಟ್ ರೇಷ್ಯೋ ಅಂದ್ರೇನು, 16:5 ಅಂದ್ರೇನು, ಹಾಗೆ 4:3 ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಸೊ ನಾರ್ಮಲಾಗಿ ನೀವೀಗ 4:3 ಅಂತಂದರೆ ನೋಡಿ, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡುವಂಥದ್ದು ಅಂದರೆ ಅದು 4:3 ಆಸ್ಪೆಕ್ಟ್ ರೇಷ್ಯೋ ಅಂತೇಳಿ, ಹೀಗೆ ಈ ರೀತಿ ಇರುವಂಥದ್ದು. ಬಟ್ ಅದೇ ಈಗ ನೀವು ಯೂಟ್ಯೂಬಲ್ಲಿ ವೀಡಿಯೋ ಹೆಚ್ಚಿನದಾಗ ಏನಂತಂದರೆ 16:5 ಆಸ್ಪೆಕ್ಟ್ ರೇಷ್ಯೋ ಇರುತ್ತೆ, 16:9 ಈ ರೀತಿ ನಾರ್ಮಲ್ ವೀಡಿಯೋ. ಬಟ್ ಅದೇ ನಿಮ್ಗೇನಾದ್ರು ಸೂಪರ್ ಸಿನಿಮ್ಯಾಟಿಕ್ ವೀಡಿಯೋ ಬೇಕು ಅಂತೇಳಿದರೆ, ಆವಾಗ ನೀವು ಫಿಲ್ಮ್ ಹೆಚ್ಚಿನದಾಗಿ ನೋಡಿದ್ರೆ ಅದೇನಂದರೆ 21:9 ಆಸ್ಪೆಕ್ಟ್ ರೇಷ್ಯೋದಲ್ಲಿ ಇರುತ್ತೆ ಅಂತೇಳಿ. ಸೊ ಅದು ನಿಮಗೆ ಸೂಪರ್ ಸಿನಿಮ್ಯಾಟಿಕ್ ಆಗಿ ನಿಮಗೆ ಕಾಣಿಸ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ. ಸೊ ಅದು ಯಾಕೆ ಹಾಗೆ ಅಂತೇಳಿದರೆ, ನೋಡಿ, ಹೆಚ್ಚಾಗಿ ಫಿಲ್ಮಲ್ಲಿ ಯೂಸ್ ಮಾಡುವಂಥ ಲೆನ್ಸ್ ಇರುತ್ತಲ್ಲ, ಅದು ಅನಾಮಾರ್ಫಿಕ್ ಲೆನ್ಸ್ ಅಂತೇಳಿ. ಈಗ ನಾರ್ಮಲಾಗಿ ಈಗ ನಾ ಯೂಸ್ ಮಾಡ್ತಿರುವಂಥ ಲೆನ್ಸ್ ಆಗಿರ್ಬೋದು, ಅಥವಾ ಯಾವುದು ಹೆಚ್ಚಿನ ಯೂಟ್ಯೂಬರ್ಸ್ ಯೂಸ್ ಮಾಡೋ ಲೆನ್ಸು ನಾರ್ಮಲ್ ಲೆನ್ಸ್ ಆಗಿರುತ್ತೆ ಅಂತ. ಸೊ ಅದರಲ್ಲಿ ನಿಮಗೆ ಆ ರೀತಿ ಅನಾಮಾರ್ಫಿಕ್ ಲೆನ್ಸ್ ಆಗಿರೋದ್ರಿಂದ ಆ ಕ್ವಾಲಿಟಿಯಲ್ಲಿ, ಆ ಸಿನಿಮ್ಯಾಟಿಕ್ ಕ್ವಾಲಿಟಿ ನೀವು ಈ ನಾರ್ಮಲ್ ಲೆನ್ಸಲ್ಲಿ ನಿಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ. ಸೊ ಅನಾಮಾರ್ಫಿಕ್ ತುಂಬ ಎಕ್ಸ್ಪೆನ್ಸಿವ್ ಲೆನ್ಸು, ಸೊ ಅದು ಕೂಡ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಅವರ ರೆಕಾರ್ಡಿಂಗು ಕೂಡ ಅದೇ ಆಸ್ಪೆಕ್ಟ್ ರೇಷ್ಯೋದಲ್ಲಿ ಇರುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಅದು ಸಿನಿಮ್ಯಾಟಿಕ್ ಕಾಣಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ. ಇವನ್ ಬ್ಯಾಕ್ಗ್ರೌಂಡ್ ಸಪರೇಷನ್ ಹಿಡಿದು ಆ ಬ್ಯಾಕ್ಗ್ರೌಂಡಲ್ಲಿ ಬ್ಲರ್ ಆಗುವಂಥದ್ದು ಕೂಡ ಅದು ಓವೆಲ್ ಟೈಪ್ ಕಾಣಿಸುತ್ತೆ ಅಂತೇಳಿ. ಇವನ್ ಒಂದು ಕಾರ್ ಹೋದರೆ ಆ ಕಾರ್ನ ಲೈಟು ಕೂಡ ನಿಮಗೆ ಸ್ವಲ್ಪ ಬ್ಲರ್ ಆದಂಥ ಒಂದು ಸ್ವಲ್ಪ ಹೊಡೆದಾಗೆ ಸ್ವಲ್ಪ ಚೇಂಜಸ್ ಆದಂಗೆ ಕಾಣಿಸುತ್ತೆ ಅಂತ ನಿಮ್ಗೆ ಆ ವೀಡಿಯೋನು ಕೂಡ ಅಥವಾ ಒಂದು ಸ್ಕ್ರೀನ್ ಕೂಡ ನಿಮ್ಗೆ ಕಾಣಿಸ್ತೀನಿ. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್. ಬಟ್ ಸೋನಿ ಯಾಕೆ 21:9 ಆಸ್ಪೆಕ್ಟ್ ರೇಷ್ಯೋನ ಯೂಸ್ ಮಾಡ್ತಾ ಇದೆ ಅಂತಂದರೆ, ಸೋನಿಗೆ ಫ್ಯೂಚರ್ ಗೊತ್ತಿದೆ ಅಂತೇಳಿ. ಯಾಕಂತಂದರೆ ಅದು ತಿಳ್ಕೊಂಡಿದೆ ನೆಕ್ಸ್ಟು ಎಲ್ಲ ಮೂವೀಸ್ ಆಗಿರ್ಬೋದು ಅಥವಾ ವೆಬ್ ಸೀರೀಸು ಯಾವುದೇ ಎಂಟರ್ಟೈನ್ಮೆಂಟ್ ಆಗಿದ್ರು ಕೂಡ ಹೆಚ್ಚಿನದಾಗಿ ಜನರು ಮೊಬೈಲಲ್ಲೇ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ. ಥಿಯೇಟ್ರ್ ಕಾಲ ಮುಗೀತು ಅಂತೇಳಿ, ಇನ್ನು ಫಿಲ್ಮ್ ಥಿಯೇಟ್ರಿಗೆ ಹೋಗಿ ಫಿಲ್ಮನ್ನು ನೋಡೋದೆಲ್ಲ ಮುಗೀತು, ಎಲ್ಲ ಮೊಬೈಲಲ್ಲೇ ಅಂತೇಳಿ. ಸೊ ಅದಕ್ಕೋಸ್ಕರ ಹೆಲ್ಪ್ಫುಲ್ ಆಗಲಿ ಅಂತೇಳಿ, ಫ್ಯೂಚರ್ ಪ್ರೂಫ್ ಆಗಲಿ ಅಂತ ಹೇಳಿಕೊಂಡು ಕೂಡ ಪ್ಲ್ಯಾನನ್ನು ಮಾಡ್ಕೊಂಡು ಏನು ಮಾಡಿತ್ತು ಅಂತಂದರೆ, ಈ 21:9 ಆಸ್ಪೆಕ್ಟ್ ರೇಷ್ಯೋ ಫೋನನ್ನು ಬಿಡುಗಡೆ ಮಾಡಿದೆ ಅಂತೇಳಿ. ಸೊ ಅದು ಮಾಡಿದ್ರೆ ಏನಂತಂದರೆ, ನಿಮ್ಮ ಫಿಲ್ಮ್ ಡೈರೆಕ್ಟಾಗಿ ನೀವು ಆರಾಮಾಗಿ ನೋಡ್ಬೋದು ಅಂತೇಳಿ, ಅಷ್ಟೇ ಕ್ಲೀನಾಗಿ ಹೇಳೋದಿದ್ರೆ. ನೀವು 16:9 ಇರುವಂಥ ಫೋನಲ್ಲೂ ಕೂಡ ನೀವು ನೋಡ್ಬೋದು, ಬಟ್ ನಿಮಗೆ ಆ ಕ್ವಾಲಿಟಿ ಸಿಗೋದಿಲ್ಲ ಅಂತೇಳಿ. ಸೊ ಆ ಕ್ರಿಸ್ಪ್ನೆಸ್ಸು, ಆ ಏನು ಟೇಸ್ಟ್ ಅಂತ ಹೇಳಿಟ್ಕೊಳ್ಬೋದು, ಓಕೆ. ಸೊ ಅದು ಸಿಗೋದಿಲ್ಲ ಅಂತೇಳಿ. ನಿಮ್ಗೆ ಆ 21:9 ಆಸ್ಪೆಕ್ಟ್ ರೇಷ್ಯೋ ಇರುವಂಥ ಡಿಸ್ಪ್ಲೇ ಒಳಗಡೆಗೆ ನೀವು ಅಂಥ ಫಿಲ್ಮನ್ನು ನೋಡಿದಾಗ, ಅದೇ ರೀ ಆಸ್ಪೆಕ್ಟ್ ರೇಷ್ಯೋ ಮಾಡುವಂಥದ್ದು ಮಾಡಿದಾಗ ಸರಿಯಾಗಿ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಕ್ಲೀನಾಗಿ ಸಿನಿಮ್ಯಾಟಿಕ್ಕಾಗಿ ನೀವು ನೋಡ್ಬೋದು ಅಂತ. ಇಲ್ಲಾಂದರೆ ಸ್ವಲ್ಪ ಸ್ಟ್ರೆಚ್ ಆದಾಗ ಕಾಣಿಸುತ್ತೆ ಅಂತೇಳಿ, ಅದು ನಿಮಗೆ ಫಿಲ್ಮ್ ಅಲ್ಲ ಅನಿಸುತ್ತೆ ಅಂತೇಳಿ, ಏನೋ ಯೂಟ್ಯೂಬ್ ವೀಡಿಯೋನು ಅಂತ ಅನಿಸುತ್ತೆ ಅಂತೇಳಿ. ಸೊ ದಟ್ ಇಸ್ ದ ಮೇನ್ ಡಿಫ್ರೆನ್ಸ್. ಅದಕ್ಕೋಸ್ಕರ ಮತ್ತೊಂದೇನಂತಂದರೆ, ಸೋನಿ ಬರೀ ಮೊಬೈಲ್ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿಲ್ಲ, ಕ್ಯಾಮ್ರಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ಅದ್ರ ಜೊತೆಗೆ ಅದ್ರದ್ದು ಕೂಡ ಏನು ಎಂಟರ್ಟೈನ್ಮೆಂಟ್ ಸಿಸ್ಟಮು ಕೂಡ ಎಲ್ಲ ಇರೋದ್ರಿಂದ ಅದು ಕೂಡ ಈವನ್ ಫೋನಲ್ಲೇ ಕೂಡ ನಿಮಗೆ ಸಿನಿಮ್ಯಾಟಿಕ್ ವಿಡಿಯೋವನ್ನು ಕೂಡ ತೆಗೆಯುವಾಗೆ ಹೆಲ್ಪ್ ತೆಗಿಲಿಕ್ಕೆ ಅಂಥದ್ದು ವಿಡಿಯೋನ ಮಾಡಲಿಕ್ಕೆ ಏನೋ ತನ್ನ ಕ್ಯಾಮ್ರಾದಲ್ಲಿ ಆ ಥರ ಟೆಕ್ನಾಲಜಿ ಕೂಡ ಯೂಸ್ ಮಾಡ್ತೆ. ಸೊ ಅದಕ್ಕೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಎಲ್ಲ ಫ್ಯೂಚರ್ಗೋಸ್ಕರ ಪ್ಲ್ಯಾನ್ ಮಾಡಿ ಆ ರೀತಿ ಮಾಡಿದೆ ಅಂತೇಳಿ. ಸೊ ಅದಕ್ಕೋಸ್ಕರ 21:9 ಆಸ್ಪೆಕ್ಟ್ ರೇಷ್ಯೋನ ಯೂಸ್ ಮಾಡುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಏನಂತಂದರೆ, ಈಗ 21:9 ಆಸ್ಪೆಕ್ಟ್ ರೇಷ್ಯೋದು ಕೂಡ ಸ್ವಲ್ಪ ಉದ್ದ ಆಗಿರುತ್ತೆ ಫೋನ್. ಸೊ ಲಾಂಗ್ ಫೋನ್ ಆಗುತ್ತೆ, ಹೌದಾ? ಸೊ ಲಾಂಗ್ ಫೋನ್ ಆದಾಗ ನಿಮಗೆ ಕೈ ಹಿಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ, ಕಂಫರ್ಟೇಬಲ್ ಆಗಿ ನೀವು ಗ್ರಿಪ್ಪನ್ನು ಮಾಡ್ಬೋದು ಅಂತ. ಬಟ್ ಈಗ ನಾನು ಫೋನನ್ನು ನೀವು ಹಿಡ್ಕೊಳ್ಳಿಕ್ಕೆ ಹೋದರೆ ನೀವು ಆ ಕಡೆ ಈ ಕಡೆ ಮಾಡಿದ್ರೆ ನಿಮ್ಮ ಆ ಕಡೆ ಫಿಂಗರು ಆ ಕಡೆ ಕಡೆ ಕ್ರಾಸ್ ಆಗೋದಿಲ್ಲ, ಅಷ್ಟು ಅಗಲ ಇರುತ್ತೆ ಅಂತೇಳಿ. ಸೊ ಜಾಸ್ತಿ ಅಗಲ ಇದ್ದರೆ ಸ್ವಲ್ಪ ಹಿಡ್ಕೊಳ್ಳಿಕ್ಕೆ ತ್ರಾಸ್ ಆಗುತ್ತೆ ಅಂತ. ಅದೇ ಉದ್ದ ಫೋನ್ ಆದರೆ ನಿಮ್ಗೆ ಆರಾಮಾಗಿ ಹಿಡ್ಕೊಳ್ಳಿಕ್ಕೆ ಜಾಸ್ತಿ ಈಸಿ ಆಗುತ್ತೆ, ಬಟ್ ಕ್ಯಾರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ. ಬಟ್ ಆದರೂ ಕೂಡ ಫಿಲ್ಮೆಲ್ಲ ನೋಡಲಿಕ್ಕೆ, ಎಂಟರ್ಟೈನ್ಮೆಂಟ್ ವಾಚ್ ಮಾಡಲಿಕ್ಕೆ, ಫಿಲ್ಮ್ ನೋಡಲಿಕ್ಕೆ ಅಂತ ಸೂಪರ್ ಬೆಸ್ಟ್ ಅಂತೇಳಿ. ಅದೇ ಮೇನ್ ರೀಸನ್, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಮೇನ್ ರೀಸನ್ ಏನಂತಂದರೆ ಹೇಳಿದಾಗೆ ಫ್ಯೂಚರ್ ಪ್ರೂಫ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಅಂತೇಳಿ.
ಸೊ ಇದು ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಇನ್ಫಾರ್ಮೇಷನ್ ಅಬೌಟ್ 21:9 ಆಸ್ಪೆಕ್ಟ್ ರೇಷ್ಯೋ, ಅದು ಸ್ಪೆಷಲಿ ಸೋನಿ ಮೊಬೈಲ್ ಅಲ್ಲಿ. ಓಕೆ, ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದ್ರ ಜೊತೆಗೆ ನೆಕ್ಸ್ಟ್ ಒಂದು ವಿಡಿಯೋ ಬರಲಿದೆ, ಅದು ವಾಟ್ಸ್ಆ್ಯಪ್ ಪೇಮೆಂಟ್ ಬಗ್ಗೆ. ವಾಟ್ಸ್ಆ್ಯಪಿನ ಒಂದು ಹೊಸ ಹೊಸ ಪೇಮೆಂಟ್ ಸರ್ವಿಸನ್ನು ತರಲಿಕ್ಕೆ ನಾನು ನೋಡ್ತಾ ಇದ್ದೆ. ಸೊ ಆ ಪೇಮೆಂಟನ್ನು ನೀವು ಯೂಸ್ ಮಾಡಬೇಕು, ಹೀಗೆ ಫೋನ್ಪೇ ಗೂಗಲ್ ಪೇ ಇದ್ದಾಗೆ ಅದನ್ನು ನೀವು ಯೂಸ್ ಮಾಡಬೇಕು ಬೇಡವೋ ಅದ್ರ ಬಗ್ಗೂ ಕೂಡ ಇನ್ಫಾರ್ಮೇಷನ್ ಇದೆ. ಹಾಗೆ ಇವತ್ತಿನ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸಿರ್ಬೋದು, ಅಥವಾ ಮಕ್ಕಳು ಕೂಡ ಹೀಗೆ ಅನಿಸಿರ್ಬೋದು, ಬಿಕಾಸ್ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಸ್ವಲ್ಪ ಕೋಲ್ಡ್ ಅದಕ್ಕೋಸ್ಕರ, ಕೋಲ್ಡ್ ನಾರ್ಮಲ್ ಕೋಲ್ಡ್. ಓಕೆ, ಸೊ ಅದಕ್ಕೋಸ್ಕರ ವಾಯ್ಸ್ ಕೂಡ ಚೇಂಜಸ್ ಇದೆ. ಸೊ ಅದೇನೇ ಇರಲಿ, ಸೊ ಈ ರೀತಿ ಇದೆ. ಸೊ ಈ ರೀತಿ ಇನ್ಫಾರ್ಮೇಷನು ಸೋನಿ ಬಗ್ಗೆ ಇತ್ತು. ಅದನ್ನು ವಿಡಿಯೋ ಅಷ್ಟೇ ಲೈಕ್ ಮಾಡಿ ಹೇಳಿದಾಗೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಗುಡ್ ಬೈ. ಹಾಗೆ ಈ ಥರ ವಿಡಿಯೋ, ವ್ಲಾಗಿಂಗ್ ಸ್ಟೈಲ್ ವಿಡಿಯೋ, ಅದು ಕೂಡ ನೀವು ಕಾಮೆಂಟನ್ನು ಮಾಡಿ. ಹಾಗೆ ನಿಮಗೆ ಅದರ ಕ್ವಶನ್ ಇದ್ದರೆ, ಯಾವುದಾದ್ರು ಡೌಟ್ ಇದ್ದರೆ, ಈ ಟೆಕ್ನಾಲಜಿ ಬಗ್ಗೆ, ಇನ್ಫಾರ್ಮೇಷನ್ ಬಗ್ಗೆ ಏನಾದರೂ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟನ್ನು ಮಾಡಿ.